ದರ್ಶನ್ ಅವರ ಭೇಟಿಗಾಗಿ ನಟ ವಿನೋದ್ ರಾಜ್ ಅವರು ಇವತ್ತು ಇರೋದ್ನಾಲ್ಕು ಜನ ಆರಾಮಾಗಿ ತಗೊಂಡ್ರಣ್ಣ ಇರೋದ್ನಾಲ್ಕು ಜನ ಸ್ವಲ್ಪ ಹಿಂದೆ ಏನಿಲ್ಲ, ನಾನು ನೋಡ್ಬಿಟ್ಟು ಮಾತಾಡಿಸ್ಬಿಟ್ಟು ಹೋಗಪ್ಪ ಮಾಡ್ತಾರೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಒಂದೆರಡು ಒಳ್ಳೆ ಮಾತಾದರೂ ಹೇಳಬೇಕು ಅಂತ ಅನ್ನಿಸ್ತು. ಏನೋ ನಮ್ಮ ತಾಯಿಯವರು ತೂಗದೀಪ್ ಶ್ರೀನಿವಾಸ್ ಅವ್ರ ಜೊತೆ ಸುಮಾರು ಚಿತ್ರಗಳನ್ನ ನಟಿಸಿದ್ದಾರೆ. ಅವರಿಗೆ ಆರೋಗ್ಯ ಇಲ್ಲದೇ ಇದ್ದಾಗಲೂ ಕೂಡ ದರ್ಶನ್ ಅವ್ರು ಬಂದು ಪಾಪ ನೋಡಿ ಅಂತ ಇವ್ರತ್ರ ಮಾತಾಡಿಸಿ ಅಮ್ಮ ಹೇಳಿದ್ರು, ಏನಪ್ಪ ಕಲಾವಿದ್ರ ಮಗ ಯಾವುದೇ ಕಾರಣಕ್ಕೂ ದರ್ಶನ್ ಬಿಟ್ಕೊಡ್ಬೇಡಕ್ಕಂದ ಅಂತಂದು ಹೇಳ್ಬಿಟ್ಟು ಹೇಳೋರು. ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ. ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ, ಏನು ಕೆಟ್ಟ ಗಡ್ಗೆಗಳು ಹೇಗೆ ಈಗ ಆಗೋಗ್ಬಿಡುತ್ತೆ ಅಂತಲೇ ನಮಗೇ ಆಶ್ಚರ್ಯ ಆಗೋಗುತ್ತೆ. ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು, ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆಯಲ್ಲಿ ಏನೋ ಅವರ ಕಾರ್ಯಾಚರಣೆಗಳು, ಅವರ ಒಂದು ದಿನಚರ್ಯೆಗಳು ಹೇಗಿದ್ದವು, ಹೇಗೆ ಬದಲಾವಣೆ ಆಗೋಗ್ಬಿಟ್ಟು ಇದಾಗಬಾರ್ದಾಗಿತ್ತು, ಏನೋ ಆಗೋಯ್ತು ನೋಡಿ ಮಾತಾಡಿಸಿ ಏನೊಂದು ಎರಡು ಮಾತು ಅವ್ರು ಹೇಳ್ತಾರೆ ತಿಳ್ಕೊಂಡು ನಾನು ಬಂದು ಮಾತಾಡ್ತೀನಿ. ಸರ್, ಕಳೆದ ಬಾರಿ ಲಾಸ್ಟ್ ಟೈಮ್ ನೀವು ಯಾವಾಗ ಭೇಟಿ ಮಾಡಿದ್ರಿ ಸರ್ ದರ್ಶನ್? ನಾನು ಅವರನ್ನು ನಾನು ಮೈಸೂರಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಮಾತಾಡಿಸಿದ್ದೆ. ಅದಾದ 5ನೇ ತಾರೀಕು ನಾನು ಸರ್ಜರಿ ಆಯಿತು ನನಗೆ 8ನೇ ತಾರೀಕು ಒಳಗಡೆ, 5ನೇ ತಾರೀಕು ಮಾತಾಡಿದ್ದೆ ದರ್ಶನ್ ಅವ್ರ ಅಷ್ಟೇ. ಅವ್ರ ತೋಟಕ್ಕೆ ಹೋಗ್ಬೇಕಾಗಿತ್ತು, ಸ್ವಲ್ಪ ಗಿಡ ಮರಗಳು ಸೀಬೆ ಗಿಡ ಏನು ಕೆಲವು ಸ್ಪೆಷಲ್ ಗಿಡಗಳು ಬಂದಿದ್ವು ಅವ್ರನ್ನ ತೊಗೊಂಡೋಗಿ ಅಲ್ಲಿ ನಮ್ಮ ಜನನ ಕರ್ಕೊಂಡೋಗಿ ತೋಟದಲ್ಲಿ ಅದು ಉಣಿಸ್ಬಿಟ್ಟು ಬರೋಣ ಅಂತಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿದ್ವಿ. ನಾನು ಅಡ್ಮಿಟ್ ಆಗಿಬಿಟ್ಟೆ ಸರ್ಜರಿ. ಸರ್, ಒಂದು ತಿಂಗಳಾಗ್ತಾ ಬಂತು ಅವ್ರು ಜೈಲಿ ಸೇರಿ ಅಂದರೆ ನೀವು ಇವತ್ತು ಬಂದಿದ್ವಿ ಅಂದರೆ ಏನಾದರೂ ಅಂದರೆ ನನ್ನ ಸರ್ಜರಿ ಏನಾಗಿತ್ತು ಅಂದರೆ ಸರ್ 7ನೇ ತಾರೀಕಿನ ಸರ್ಜರಿ ಆಯಿತು. ಸ್ವಲ್ಪ ಮೇಜರ್ ಸರ್ಜರಿ ಅದು ಎರಡು ಹಾಗೆ ಶ್ರಮ ಜಾಸ್ತಿ ಆಯಿತು. ಒಳಪದ್ರೆ ಹರಿದೋಗಿ ಕರ್ಡ್ ಇಚ್ಛೆ ಬಂದ್ಬಿಡ್ತೀನಿ. ಅದೇ ಸರ್, ಈಗ ದರ್ಶನ್ ನೀವು ಚಿಕ್ಕ ವಯಸ್ಸಿಂದ ನೋಡಿದ್ದೀರಿ, ಈ ರೀತಿ ಕೊಲೆ ಪ್ರಕರಣದ ಜೈಲಿಗೆ ಹೋಗ್ತಾರೆ ಅನ್ನೋದು ಬಂದಿತ್ತಾ? ಎರಡನೇ ಸರಿಯಾಗೋಯ್ತಲ್ಲ, ಈಗಿನ ಪರಿಸ್ಥಿತಿ ಪ್ರತಿ ಜಾಗ ಆಯಿತು ಅಂತ ಹೇಳ್ಬಿಟ್ಟೆ ನಮಗೆ ಇನ್ನೂ ಕೂಡ ನನಗೆ ಅದು ಜೀರ್ಣಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ.